ಅಂತೂ ನಾನು ಇಷ್ಟಪಟ್ಟು ಹುಡುಗಿನೆ ಮದುವೆ ಆಗೋ ಅದೃಷ್ಟ ನಂದಾಯ್ತು. ಅಮೃತ ಅಂತ ಹುಡುಗಿನ ಪಡೆಯೋದಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿರಬೇಕು. ಓಹ್, ದೇವ್ರ ಬಗ್ಗೆ ಮಾತಾಡಬೇಕಾದ್ರೆ ಸಾಕ್ಷಾತ್ ದೇವತೆನೇ ಎದುರುಗಡೆ ಬಂದಾಗಾಯ್ತು. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣ್ರಿ. ಅಲ್ಲಲ್ಲ, ನನ್ನ ಅದೃಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ರೀ ಅಮೃತ ಅವರೇ, ನೀವೇ ಹೇಳ್ರಿ, ಅದೆಷ್ಟು ಜನ ಹುಡುಗರಿಗೆ ತಾವು ಇಷ್ಟಪಟ್ಟು ಹುಡುಗಿನ ಕೈ ಹಿಡಿಯೋ ಭಾಗ್ಯ ಸಿಗುತ್ತೆ? ಲಕ್ಷಕ್ಕೊಬ್ರು. ಅಂತ ಲಕ್ಷಕ್ಕೊಬ್ರಲ್ಲಿ ನಾನು ಇದ್ದೀನಿ. ನಾನು ತುಂಬ ಇಷ್ಟಪಟ್ಟಿರೋರು ನನ್ನ ಪಕ್ಕದಲ್ಲೇ ಇದ್ದಾರೆ. ಅಮೃತ ಅವರೇ, ಈ ಜನ್ಮಕ್ಕಲ್ಲ ಏಳೇಳು ಜನ್ಮಕ್ಕೂ ನಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು ಸೋ ಮಚ್. ಅರ್ಜುನ್, ನಿನ್ಗೇನಾಯ್ತು? ನಿನ್ಗೇನಾಯ್ತು ಅರ್ಜುನ್? ಅಂದ್ರೆ ನಾನು ಕಂಡಿದ್ದು ಕನ್ಸ? ಅವು ಅಮೃತ ಅತ್ತೆಮ್ಮ, ಏನಾಯ್ತು? ಯಾಕೆ ಇಷ್ಟು ಗಾಬರಿಲ್ಲಿದ್ದೀರಾ? ಏನಾದ್ರೂ ಕೆಟ್ಟ ಕನ್ಸು ಕಂಡ್ರಾ? ಹೌದೇಮ್ಮ, ನನ್ಗೆ ಯಾಕೋ ನಮ್ಮ ಅರ್ಜುನನ್ಗೆ ಏನೋ ಆಪತ್ತಿದೆ ಅನಿಸ್ತಾ ಇದೆ. ಹೌದೇಮ್ಮ, ಆ ಅಮೃತ ನಮ್ಮ ಅರ್ಜುನನ್ಗೆ ಏನೋ ಮಾಡಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ಅಮೃತ, ಅವ್ ಸರಿ ಇಲ್ಲ, ಅತ್ತೆಮ್ಮ ಸಾಕು, ನಿಲ್ಸಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಅಮೃತ ನಮ್ಮ ಅರ್ಜುನ್ ಹೆಂಡತಿ, ಅವನನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಸಿ ಅವನ್ ಕೈ ಹಿಡ್ದಿರೋ ಹುಡುಗಿ ಅವಳು. ಇಲ್ಲ ಅಮ್ಮ, ನನ್ ಕನ್ಸು ಎಷ್ಟು ಭಯಂಕರವಾಗಿತ್ತು ಅಂತ ನಿನಗೆ ಗೊತ್ತಿಲ್ಲ. ಯಾಕೋದು ನಿಜ ಆಗ್ಬಿಡ್ಬೋದು ಅಂತ ನನ್ ಮನ್ಸು ಹೇಳ್ತಾ ಇದೆ. ನೋಡಿ ಅತ್ತೆಮ್ಮ, ಮೊದ್ಲಿಂದನು ನಿಮ್ಗೆ ಅಮೃತ ಅಂದ್ರೆ ಅಷ್ಟಕ್ಕಷ್ಟೇ ಅಂತ ನನಗ್ ಗೊತ್ತು. ಹಾಗಂತ ನೀವ್ ಈ ಮಟ್ಟಕ್ಕೆ ಅವಳನ್ನ ದ್ವೇಷಿಸ್ತೀರಾ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ ನಿಮ್ಗೆ ಈ ರೀತಿ ಕನ್ಸ್ಕೊಳ್ಬೇಕು. ಹೇಗ್ ಅರ್ಥ ಮಾಡಿಸ್ಲಿ? ಈಗಲೂ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಅಜ್ಜನ ಜೀವಕ್ಕೆ ಆ ಹುಡುಗಿಯಿಂದಾನೆ ಖಂಡಿತ ಬರುತ್ತೆ. ಸತ್ಯ, ಹೇಗೋ ರುದ್ರನ್ ಬಾಯಿ ಮುಚ್ಚಿದ್ದಾಯ್ತು. ಇಲ್ಲ, ರುದ್ರನ್ಗೆ ಸಣ್ಣದಾಗ ಅನುಮಾನ ಶುರುವಾಗಿದೆ, ಅದನ್ನ ಬೆಳೆಯಕ್ ಬಿಡಬಾರ್ದು. ಒಂದು ವೇಳೆ ನಾಗಮಣಿ ನನ್ನ ಹತ್ರ ಇದೆ ಅಂತ ರುದ್ರನ್ಗೇನಾದ್ರೂ ಗೊತ್ತಾದ್ರೆ ಆಮೇಲಷ್ಟೇ. ಇಲ್ಲ, ನಾಗಮ್ಮನಿ ನನ್ನ ಹತ್ರ ಇರೋ ವಿಷಯ ನನ್ನ ಹತ್ರನ ರಹಸ್ಯವಾಗಿ ಉಳ್ಕೋಬೇಕು. ಈ ಪುಸ್ತಕದಲ್ಲಿ ಏನಿದೆ ಅಂತ ಮೊದಲು ಓದಬೇಕು. ಈ ಪುಸ್ತಕದಲ್ಲಿ ನಾಗಮಣಿಯ ಬಗ್ಗೆ ಯಾರಿಗೂ ಗೊತ್ತಿರದ ಅದ್ಭುತವಾದ ರಹಸ್ಯಗಳು ಅಡಗಿವೆ. ಅದು ಈ ಭೈರವನು ನಿನ್ನನ್ನು ದಾರಿ ತಪ್ಪಿಸೋಕೆ ಸೃಷ್ಟಿ ಮಾಡಿರೋ ರಹಸ್ಯಗಳು. ವಿಷ್ಣು, ನೀನು ಇದನ್ನೇ ನಿಜ ಅಂತ ನಂಬಿ ಮೋಸ ಹೋಗಿ ನನ್ನ ಬಲೆಗೆ ಬೀಳ್ಬೇಕು. ಈ ಸಂಚಿನ ಸುಳಿವು ನಿಂಗೆ ಸಿಗಬಾರ್ದು. ನಾಗಮಣಿಯ ವಿಶೇಷವಾದ ಶಕ್ತಿಗಳು
ವಶ ಪಡಿಸ್ಕೊಳ್ಳಕ್ಕೆ ಬೇಕಾದ ಎಲ್ಲ ರಹಸ್ಯ ಸೂತ್ರಗಳು ಇದರಲ್ಲಿ ಇವೆ. ನಿನಗೆ ನಂಬಿಕೆ ಬರೋ ಹಾಗೆ ಇದನ್ನು ಸೃಷ್ಟಿಸಿದ್ದೀನಿ. ಇಲ್ದಿರೋ ಎಷ್ಟೋ ವಿಚಾರಗಳು ಇದರಲ್ಲಿದೆ ಅಂತಾಯ್ತು. ಸುಮ್ಮನೆ ನಾಗಮಣಿನ ಇಟ್ಕೊಂಡು ಏನು ಪ್ರಯೋಜನ? ಅದನ್ನ ಬಳಸೋಕ್ಕೂ ಗೊತ್ತಿರಬೇಕು. ನೋಡ ಇದರಲ್ಲಿ ಇನ್ನೂ ಏನೇನಿದೆ ಅಂತ. ನಾಗಮಣಿಯ ವಿಚಾರದಲ್ಲಿ ಅಮಾವಾಸ್ಯೆಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ವಿಶೇಷ ಶಕ್ತಿಗಳು ಆಹ್ವಾನಗೊಳ್ಳುತ್ತವೆ. ಆದರೆ ಆ ಶಕ್ತಿಗಳು ಪ್ರಕಟ ಆಗಬೇಕಾದ್ರೆ ತಕ್ಷ ಕವನದಲ್ಲಿ ಅವತ್ತು ನಾಗಮಣಿಯನ್ನು ಬೆಳದಿಂಗಳ ಬೆಳಕಿಗೆ ಹಿಡಿಬೇಕು. ಹಾಗೆ ಪ್ರಕಟವಾದ ಶಕ್ತಿಗಳು ನಾಗಮಣಿಯ ಒಡೆಯನ ಮೈಯಲ್ಲಿ ಬಂದು ಕೂಡಿಕೊಳ್ಳುತ್ತವೆ. ಅಮಾಸ ಕಳೆದ ಎರಡನೇ ದಿನ ರಾತ್ರಿ ಅಂದ್ರೆ ನಾಗಮಣಿ ಶಕ್ತಿಗಳು ಪ್ರಕಟ ಆಗೋ ದಿನ. ನಾಳಿದ್ದೆ ಕವನದಲ್ಲಿ ನಾಗಮಣಿಯನ್ನು ಇಟ್ಟುಕೊಂಡು ಅವರು ಅದನ್ನು ಆಗಾಗ ಬಳಸ್ತಾ ಇರಬೇಕು. ನಾಗಮಣಿಯನ್ನು ಬಳಸದೇ ಇದ್ದರೆ ಅದರ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತೆ. ಒಮ್ಮೆ ಕ್ಷೀಣಿಸಿದ ಶಕ್ತಿ ಮತ್ತೆ ಪಡ್ಕೊಳ್ಳೋದಕ್ಕೆ 35 ವರ್ಷಗಳ ನಂತರ ಬರೋ ಮಹಾ ಹುಣ್ಣಿಮೆಯವರೆಗೂ ಕಾಯಬೇಕು. ಅಘೋರಿ ಸಾಧನೆಗಳಿಗೆ ನರಬಲಿಯನ್ನು ಕೊಡಬೇಕು. ಇಲ್ಲವಾದರೆ ನಾಗಮಣಿಯು ಇದ್ದು ಇಲ್ಲದ ಹಾಗೆ ವ್ಯರ್ಥವಾಗುತ್ತೆ. ನಾಗಮಣಿನ ಬಳಸದೆ ಹೋದ್ರೆ ನಾಶ ಆಗುತ್ತೆ ಅಂತಿದೆಯಲ್ಲ. ನಾಗಮಣಿಯ ಶಕ್ತಿ ಕ್ಷೀಣಿಸೋದೆ ಇರೋಕೆ ಒಂದು ಕ್ಷತ್ರ ದ್ರವ್ಯವಿದೆ. ಆ ಕ್ಷತ್ರ ದ್ರವ್ಯವನ್ನು ವಶಪಡಿಸಿಕೊಂಡ್ರೆ ನಾಗಮಣಿಯ ಶಕ್ತಿ ಎಂದಿಗೂ ಕ್ಷೀಣಿಸುವುದಿಲ್ಲ. ಅದರ ಹೆಸರೇ ನಾಗಕ್ಷೀಣ ಫಲ. ಇದು ತಕ್ಷಕವನದಲ್ಲಿರುವ ನಾಗವೇಣಿ ಮರದಲ್ಲಿ ಹುಣ್ಣಿಮೆಯ ದಿನ ಮಾತ್ರವೇ ಬಿಡುವ ಫಲರೂಪ. ಇದರ ರಸಕ್ಕೆ ನಾಗಮಣಿಯನ್ನು ಸೋಕಿಸಿದರೆ ನಾಗಮಣಿಯ ಶಕ್ತಿ ಅಕ್ಷೀಣವಾಗುತ್ತದೆ. ನಾನು ಅಂದುಕೊಂಡಿದ್ದಕ್ಕಿಂತ ಏನೇನೋ ರಹಸ್ಯಗಳಿದೆಯಲ್ಲ. ಈ ಪುಸ್ತಕನ ಪೂರ್ತಿ ಓದಬೇಕು. ಯಾವ ವಿವರವನ್ನು ತಪ್ಪಿಸ್ಕೋಬಾರ್ದು. ಅಂತೂ ಹಳ್ಳಕ್ಕೆ ಬಿದ್ದೆ ಅನ್ನೋ ಸೂಚನೆ ಸಿಕ್ಕಿದೆ ವಿಷ್ಣು. ಎಲ್ಲ ನಾನಂದುಕೊಂಡ ಹಾಗೆ ಆಗಿದೆ. ಓಹ್, ಈಗ ಮೇಡಮ್, ನಿನ್ನ ಅರೇಂಜ್ಮೆಂಟ್ಸ್ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು. ಇದೇನಿದು? ಅಮೃತ ಅವರು ಮ್ಯಾನೇಜರ್ ಹತ್ರ ಏನೋ ಮಾತಾಡ್ತಾ ಇದಾರಲ್ಲ. ಅಂದ ಹಾಗೆ ಹೇಳೋದನ್ನ ಮರ್ತಿದ್ದೆ. ನಿನ್ನೆ ರಾತ್ರಿ ಯಾವ್ಯಾವ ರೀತಿ ಸಿದ್ಧತೆಗಳು ಅಲಂಕಾರಗಳು ಮಾಡಿದ್ರು, ಇವತ್ ರಾತ್ರಿನೂ ಹಾಗೆ ಮಾಡಿಬಿಡಿ. ಓಕೆ ಮೇಡಮ್, ಹಾಗೆ ಆಗಲಿ. ಗಿಂಡ್ರಿ. ಯಾಕೆ ಗಿಂಡ್ರಿ ಹೇಳ್ತೀನಿ? ಇಲ್ಲ, ನಾನು ಗಿಂಡಲ್ಲ. ಓಹೋ, ಗಿಂಡಿಂದ್ರೆ ಎಲ್ಲಿ ಮುದ್ದು ಗಂಡಂಗೆ ನೋವಾಗುತ್ತೋ ಅಂತ ಕಾಳಜಿ ಅಲ್ವಾ ನಿಮಗೆ? ಸರಿ, ನಾನೇ ಗಿಂಡ್ಕೋತೀನಿ. ನಾಗಚಂದ್ರಿಕ ಯಾಗ ಶುರುವಾಗಿದೆ. 108 ಸರ್ಪಗಳನ್ನ ಆಹ್ವಾನ ಮಾಡ್ಕೋಬೇಕು. ಹಾಗಾದಲ್ಲಿ ಮಾತ್ರ ತಕ್ಷಕವನನ್ನ ನನ್ನ ವಶಕ್ಕೆ ಪಡ್ಕೊಳ್ಳೋದು ಸಾಧ್ಯ. ಕಾಲ ಭೈರವ, ಈ ಅಮೃತ ಒಳಗೆ ತುಂಬಾ ದೊಡ್ಡ ರಹಸ್ಯ ಅಡಗಿದೆ. ಇವಳೇ ನಾಗಿನಿ ಅನ್ನೋ ನನ್ನ ಅನುಮಾನಗಳು ಕ್ಷಣ ಕ್ಷಣಕ್ಕೂ ಬಲವಾಗ್ತಿದೆ. ಇನ್ನು ಕೆಲವೇ ಕ್ಷಣಗಳು ಈ ರಹಸ್ಯ ಬೆಳಕಿಗೆ ಬಂದೇ ಬರುತ್ತೆ.